ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶಿಯಲ್ಕ್ ಸೀರೀಸ್ನ 8ನೇ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಬಂದಿರೋ ಎಪಿಸೋಡ್ಗಳ ಕಥೆಯನ್ನು ನೀವು ತಿಳ್ಕೊಂಡಿಲ್ಲ ಅಂತಂತೇಳಿದ್ರೆ, ಶಿಯಲ್ಕ್ ಸೀರೀಸ್ನ ಪ್ಲೇಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಕೊಂಡು ಬರ್ಬೋದು. ಜೊತೆಗೆ ಕನ್ನಡ ಕಾಮಿಕ್ ಬುಕ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂತೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ, ಕಳೆದ ಎಪಿಸೋಡ್ನಲ್ಲಿ ಜೋಶು ಜೆನಿಫರ್ಗೆ ಮೋಸ ಮಾಡಿ ಅವಳ ಬ್ಲಡ್ಡನ್ನು ಎತ್ಕೊಂಡು ಹೋಗಿರ್ತಾನೆ. ಜೊತೆಗೆ ಅವಳ ಮೊಬೈಲನ್ನು ಕ್ಲೋನ್ ಮಾಡ್ಕೊಂಡ್ಬಿಟ್ಟು ಅವಳ ಡಾಟಾನೆಲ್ಲ ಕಾಪಿ ಮಾಡಿಕೊಂಡು ಹೋಗಿರ್ತಾನೆ. ಆದರೆ ಜೆನಿಫರ್ಗೆ ಇದ್ಯಾವುದೂ ಗೊತ್ತಿರೋದಿಲ್ಲ. ಅವಳು ಬ್ಲಾಸ್ಕಿ ಮತ್ತು ಅವರ ಟೀಮನ್ನು ಮೀಟ್ ಆಗಿ ಬಂದಾದ್ಮೇಲೆ ಅವಳು ಜೋಶ್ನ ಚಿಂತೆಯನ್ನೇ ಬಿಟ್ಟಾಕಿರ್ತಾಳೆ. ಈಗ ಈ ಎಪಿಸೋಡ್ನಲ್ಲಿ ಜೆನಿಫರ್ ಅವಳ ಕೆಲಸವನ್ನು ಮುಂದುವರಿಸ್ತಾ ಇರ್ತಾಳೆ. ಅವಳಿಗೆ ಒಂದು ಹೊಸ ಕೇಸ್ ಬಂದಿರುತ್ತೆ, ಅದು ಪೆಟಲಿಯೋ ಅನ್ನೋ ಒಬ್ಬ ವ್ಯಕ್ತಿದು. ಇವನ ಹೆಸರು ಫ್ರಾಗ್ ಮ್ಯಾನ್ ಅಂತ. ಆದರೆ ಈ ಎಪಿಸೋಡ್ನಲ್ಲಿ ಇವನನ್ನು ಲೀಪ್ ಫ್ರಾಗ್ ಅಂತಂತೇಳಿ ಅವನನ್ನು ಅವನು ಕರ್ಕೊಳ್ತಾನೆ. ಇವನು ಚೈಲ್ಡ್ ಸೆಲ್ ಥರ ಆಡ್ಕೊಂಬಿಟ್ಟು ಇಬ್ಬರು ಕಳ್ಳರನ್ನ ಹಿಡಿಯೋದಕ್ಕಂತ ಹೋಗಿರ್ತಾರೆ. ಆದರೆ ಅವರೇ ಇವನನ್ನು ಹೊಡೆದು ಕಳಿಸುವಂಥ ಟೈಮಲ್ಲಿ ಇವನು ಜೆಟ್ ಪ್ಯಾಕ್ ಆನ್ ಮಾಡಿಕೊಂಡು ತಪ್ಪಿಸ್ಕೊಳ್ಳೋಣ ಅಂತಂತೇಳಿ ಹೋಗ್ತಾನೆ. ಆ ಜೆಟ್ ಪ್ಯಾಕು ಅವನ ಶೂ ಹತ್ರ ಫಿಕ್ಸ್ ಆಗಿರುತ್ತೆ. ಆಕ್ಸಿಡೆಂಟ್ಲಿ ಆ ಶೂನೇ ಸುಟ್ಟೋಗ್ಬಿಡುತ್ತೆ, ಆವಾಗ ಅವನ ಕಾಲು ಕೂಡ ಸುಟ್ಕೊಂಡ್ಬಿಡ್ತಾನೆ. ಈಗ ಇಂಥ ಕಾಸ್ಟ್ಯೂಮನ್ನು ರೆಡಿ ಮಾಡಿಕೊಟ್ಟಿರುವಂಥ ವ್ಯಕ್ತಿ ಮೇಲೆ ನಾನು ಕೇಸ್ ಹಾಕಬೇಕು ಅಂತಂತೇಳಿ ಬಂದಿರ್ತಾನೆ. ಅದು ಬೇರೆ ಯಾರೂ ಅಲ್ಲ, ಶಿಯಲ್ಕ್ಗೆ ಸೂಟನ್ನು ಪೆಸಲ್ಲಾಗಿರೋ ಡ್ರೆಸ್ಗಳನ್ನೆಲ್ಲ ರೆಡಿ ಮಾಡಿಕೊಡ್ತಾ ಇರ್ತಾನೆ ನೋಡಿ, ಅದೇ ಲೂಕಣ್ಣ. ಇದನ್ನು ಕೇಳಿ ಜೆನಿಫರ್ಗೆ ಶಾಕ್ ಆಗೋಗ್ಬಿಡುತ್ತೆ. ಅವಳು ಇದನ್ನು ಹಾಲಿವೆ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ. ಬಟ್ ಹಾಲಿವೆ ಇದನ್ನು ಹೆಂಗಾದ್ರೂ ಮಾಡಿ ಹ್ಯಾಂಡಲ್ ಮಾಡು, ಯಾಕೆಂತಂತೇಳಿದ್ರೆ ಅವರಪ್ಪ ಪಿಟಿಲಿಯೋ ತುಂಬಾ ಬೇಕಾಗಿರುವಂಥ ವ್ಯಕ್ತಿ, ಈ ಕ್ಲೈಂಟನ್ನು ನಾವು ಕಳ್ಕೊಳ್ಳೋದಿಕ್ಕಾಗೋದಿಲ್ಲ ಅಂತಂತೇಳಿ ಹೇಳ್ಬಿಡ್ತಾನೆ. ಸರಿ ಆಯಿತು, ಈಗ ನಾವು ಲೂಕ್ ಹತ್ರ ಕಾಂಪ್ರಮೈಸ್ ಮಾಡ್ಕೊಂಬಿಡೋಣ ಅಂತಂತೇಳ್ಬಿಟ್ಟು ಅವನ ಹತ್ರ ಮಾತಾಡೋದಿಕ್ಕಂತ ಬರ್ತಾಳೆ. ಆದರೆ ಅಣ್ಣ ಫುಲ್ ಗರಮು, ನಾನು ರೆಡಿ ಮಾಡಿರೋ ಪ್ರಾಡಕ್ಟಲ್ಲಿ ಯಾವುದೂ ಡಿಫೆಕ್ಟ್ ಇರೋದೇ ಇಲ್ಲ, ನೀನು ಸುಮ್ಮನೆ ನನ್ನ ಮೇಲೆ ಡೌಟ್ ಪಡ್ತಾ ಇದೀಯಾ, ಇನ್ನು ಮುಂದೆ ನಾನು ನಿಮಗೆ ಯಾವುದೇ ಥರ ಸೂಟನ್ನು ಕಾಸ್ಟ್ಯೂಮನ್ನು ಡಿಸೈನ್ ಮಾಡಿ ಕೊಡೋದೇ ಇಲ್ಲ ಅಂತಂತೇಳ್ಬಿಟ್ಟು ಅವಳಿಗೆ ರೆಡಿ ಮಾಡ್ತಿದ್ದಂಥ ಗಾಲಾ ಅನ್ನೋ ಸ್ಪೆಷಲ್ ಡ್ರೆಸ್ಸನ್ನು ಕಿತ್ತು ಬಿಸಾಕ್ಬಿಡ್ತಾನೆ. ಇಲ್ಲಿ ಶಿಯಲ್ಕುಗೂ ಕೋಪ ಬಂದ್ಬಿಡುತ್ತೆ, ಆಯ್ತು ಬಾ ನಿನ್ನ ಕೋರ್ಟಲ್ಲಿ ವಿಚಾರಿಸ್ಕೊಳ್ತೀನಿ ಅಂತಂತೇಳಿ ದೊಡ್ಡದಾಗಿ ಡೈಲಾಗ್ ಹೊಡೆದು ಬಂದ್ಬಿಡ್ತಾಳೆ. ಆದರೆ ಲೂಕೇನು ಕಾಂಜಿ ಪಿಂಜಿ ಲಾಯರ್ನ ಇಟ್ಟಿರೋದಿಲ್ಲ, ಮ್ಯಾಥ್ಯೂ ಮುರುಡಾಕನ್ನೇ ಇಟ್ಟಿರ್ತಾನೆ. ಅವನು ಈ ಕೇಸ್ಗೋಸ್ಕರ ನ್ಯೂಯಾರ್ಕಿಂದ ಲಾಸ್ ಆಂಜಲಸ್ಗೆ ಬಂದಿರ್ತಾನೆ. ಇಲ್ಲಿ ಶಿಯಲ್ಕ್ನ ಪ್ರಕಾರ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇಂದ ಆ ಶೂ ಬರ್ನ್ ಆಗೋಗ್ಬಿಟ್ಟಿದೆ, ಇದರಲ್ಲಿ ಲ್ಯೂಕ್ದು 100% ತಪ್ಪಿರುತ್ತೆ ಅಂತಂತೇಳ್ಬಿಟ್ಟು ವಾದ ಮಾಡ್ತಾ ಇದ್ದಾಳೆ. ಅದಕ್ಕೆ ಮ್ಯಾಥ್ಯೂ ಲೂಕ್ ತುಂಬಾ ಒಳ್ಳೆ ಕಾಸ್ಟ್ಯೂಮ್ ಅನ್ನ ಡಿಸೈನ್ ಮಾಡ್ತಾನೆ, ಯಾರಿಗೂ ಬರದೇ ಇರುವಂತ ಪ್ರಾಬ್ಲಮ್ ಇವ್ನಿಗೆ ಮಾತ್ರ ಹೆಂಗ್ ಬಂತು ಅಂತಂತೇಳಿ ಅವನ ವಾದ. ಓಕೆ ಸರಿ, ಯಾರಿಗೂ ಬರದೇ ಇರೋ ಪ್ರಾಬ್ಲಮ್ ಇವನಿಗೆ ಮಾತ್ರ ಬಂದಿದೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಇಲ್ಲಿ ಎಲ್ಲಾ ಕಸ್ಟಮರ್ಸ್ಗಳ ಫೀಡ್ಬ್ಯಾಕ್ ಅನ್ನ ತಿಳ್ಕೊಳ್ಬೇಕು, ಹಂಗಾಗಿ ಎಲ್ಲಾ ಕಸ್ಟಮರ್ಸ್ಗಳ ಡೀಟೇಲ್ ಬೇಕು ಅಂತಂತೇಳ್ಬಿಟ್ಟು ಶಿಯಲ್ಕ್ ಕೇಳ್ತಾಳೆ. ಅದಕ್ಕೆ ಮ್ಯಾಥ್ಯೂ ತುಂಬಾ ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ತಾನೆ. ಲೂಕೇನು ಗಲ್ಲಿ ಗಲ್ಲಿಯಲ್ಲಿ ಶರ್ಟು ಪ್ಯಾಂಟು ಚೂಡಿದಾರನ್ನೆಲ್ಲ ಹೊಲಿಯುವಂತ ಟೈಲರ್ ಅಲ್ಲ, ಇವನು ಸೂಪರ್ ಹೀರೋಸ್ಗಳಿಗೆ ಕಾಸ್ಟ್ಯೂಮ್ ಅನ್ನ ಡಿಸೈನ್ ಮಾಡಿ ಕೊಡ್ತಾನೆ. ಇಲ್ಲಿ ತುಂಬಾ ಸೂಪರ್ ಹೀರೋಸ್ಗಳಿಗೆ ಸೀಕ್ರೆಟ್ ಐಡೆಂಟಿಟಿ ಇರುತ್ತೆ, ಮತ್ತೆ ಅವರನ್ನ ಮಾನಿಟರ್ ಮಾಡೋದು ಕೂಡ ತಪ್ಪು. ಯಾಕಂತಂತೇಳಿದ್ರೆ ಅವ್ರ ಇನ್ಫಾರ್ಮೇಶನ್ ಫ್ರೀಯಾಗಿ ಪಬ್ಲಿಕ್ಗೆ ಸಿಕ್ಕಿದ್ರೆ ಅವ್ರಿಗೆ ಅವರ ಫ್ಯಾಮಿಲಿಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋದು. ಇದೇ ರೀತಿ ಸೂಪರ್ ಹೀರೋಸ್ಗಳನ್ನು ಮಾನಿಟರ್ ಮಾಡಬಾರ್ದಂತಾನೆ ಸುಕೋವಿಯ ಒಪ್ಪಂದ ರದ್ದಾಗಿರೋದು ಅಂತಂತೇಳ್ಬಿಟ್ಟು ತಿಳಿಸ್ತಾನೆ. ಸೊ ಹಂಗಾಗಿ ಇಲ್ಲಿ ಯಾವುದೇ ಕಸ್ಟಮರ್ನ ಡೀಟೇಲ್ ಅನ್ನ ಕೊಡೋದಿಕ್ಕಾಗೋದಿಲ್ಲ ಅಂತಂತೇಳಿ ಹೇಳ್ತಾನೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋ ಅಂಶ ಏನಪ್ಪಾ ಅಂತಂತೇಳಿದ್ರೆ, ಈ ಸಿಕೋವಿಯ ಒಪ್ಪಂದ ಯಾವಾಗ ರದ್ದಾಯಿತು ಅಂತಂತೇಳಿ. ಯಾಕಂದ್ರೆ ಇದೇ ವಿಚಾರಕ್ಕೋಸ್ಕರ ಕ್ಯಾಪ್ಟನ್ ಅಮೆರಿಕಾ ಆ್ಯಂಡ್ ಟೀಮ್ ಈ ಒಪ್ಪಂದಕ್ಕೆ ಸೈನ್ ಮಾಡಿಲ್ಲ ಅಂತಂತೇಳಿ, ಮತ್ತೆ ಅವರು ಜರ್ಮನಿ ಏರ್ಪೋರ್ಟ್ನಲ್ಲಿ ಐರನ್ ಮ್ಯಾನ್ ವಿರುದ್ಧ ಹೊಡೆದಾಟ ಮಾಡ್ಕೊಂಡಿದ್ರು, ಗಲಾಟೆ ಮಾಡಿದ್ರು ಅಂತಂತೇಳಿ ಅದೇ ಟೀಮ್ನಲ್ಲಿ ಇದ್ದಂಥ ಕ್ಲಿಂಟ್, ಫಾಲ್ಕನ್ ಮತ್ತು ಆ್ಯಂಟ್ ಮ್ಯಾನ್ ಇವ್ರನ್ನೆಲ್ಲ ಹೌಸ್ ಅರೆಸ್ಟ್ ಮಾಡಿರ್ತಾರೆ. ಆದರೆ ಆಫ್ಟರ್ ಎಂಡ್ ಗೇಮ್ ಆದಮೇಲೆ ಈ ಒಪ್ಪಂದನ ಯಾವ ಥರ ತೆಗೆದಾಕಿದ್ರು ಅಂತಂತೇಳ್ಬಿಟ್ಟು ಸರಿಯಾಗಿ ತೋರಿಸಿಲ್ಲ, ಬಟ್ ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಸುಕೋವಿಯ ಒಪ್ಪಂದ ರದ್ದಾಗಿದೆ ಅಂತ. ಓಕೆ, ಈಗ ಕತೆ ಕಡೆ ವಾಪಸ್ ಬರೋಣ. ಈಗ ಲೀಪ್ ಫ್ರಾಗು ನನಗೇನು ಪರಿಹಾರ ಸಿಕ್ಕಲ್ವಾ ಅಂತಂತೇಳಿ ಈ ಶೂ ಯಾವ ರೀತಿ ಸುಟ್ಟೋಯ್ತು ಹಾಗಾದ್ರೆ ಅಂತಂತೇಳಿ ಅವನ ಶೂನ ಎತ್ಬಿಟ್ಟು ತೋರಿಸ್ತಾನೆ. ಅದರಿಂದ ಜೆಟ್ ಫ್ಯೂಲ್ ಸ್ಮೆಲ್ ಬರೋದು ಮ್ಯಾಥ್ಯೂ ಮುರುಡಾಕ್ಗೆ ಗೊತ್ತಾಗುತ್ತೆ. ಸೊ ಆ ಶೂಗೆ ಆ ಫ್ಯೂಲ್ ಅನ್ನ ಯೂಸ್ ಮಾಡೋ ಹಾಗಿರಲಿಲ್ಲ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡದೇ ಇರೋ ಕಾರಣ ತಪ್ಪು ಲೀಪ್ ಫ್ರಾಗ್ದೇ ಆಗುತ್ತೆ. ಹಂಗಾಗಿ ಈ ಕೇಸು ಡಮಾರ್ ಅಂದೋಗುತ್ತೆ. ಇಲ್ಲಿ ಮ್ಯಾಥ್ಯೂ ಮುರುಡಾಕ್ ಗೆಲ್ತಾನೆ, ಫಸ್ಟ್ ಟೈಮ್ ಶಿಯಲ್ಕ್ ಸೋತ್ ಬಿಡ್ತಾಳೆ. ನಂತರ ಕೋರ್ಟಿಂದ ಆಚೆ ಬಂದಾದ್ಮೇಲೆ ಜೆನಿಫರ್ ಮತ್ತೆ ಮ್ಯಾಥ್ಯೂ ಮುರುಡಾಕ್ ಇಬ್ರು ಬಾರ್ನಲ್ಲಿ ಮೀಟ್ ಆಗ್ತಾರೆ, ಸಮ್ ಇನ್ಫಾರ್ಮೇಶನ್ಸ್ ಗಳನ್ನ ಶೇರ್ ಮಾಡ್ಕೊಳ್ತಾರೆ. ಅದೇ ಜೆನಿಫರ್ ಮತ್ತೆ ಶಿಯಲ್ಕ್ದು ಎರಡೆರಡು ತರ ಜೀವನ ಇರುತ್ತೆ, ಅಂಡ್ ಮ್ಯಾಥ್ಯೂ ಮುರುಡಾಕ್ದು ಕೂಡ ಅವನು ಅವನ ಸೀಕ್ರೆಟ್ ಅನ್ನ ಬಿಟ್ಕೊಡದೇ ಇರೋ ರೀತಿ ನಾನು ಹೆಲ್ತ್ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಆದ್ರೆ ದುಡ್ಡಿನ ಅವಶ್ಯಕತೆ ಬಂದಾಗ ಮಾತ್ರ ಈ ತರ ದೊಡ್ಡ ದೊಡ್ಡ ಕೇಸ್ಗಳನ್ನೆಲ್ಲ ತಗೊಳ್ತಾ ಇರ್ತೀನಿ ಅಂತಂತೇಳಿ ಜಾಣತನದಿಂದ ಮಾತಾಡ್ತಾನೆ. ಜೊತೆಗೆ ಶಿಯಲ್ಕ್ ಅನ್ನ ಅಪ್ರಿಷಿಯೇಟ್ ಮಾಡ್ತಾನೆ.
ಅಷ್ಟೊತ್ತು ಗೌನ್ಗೂ ಯಾವುದೋ ಕಾಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವನು ಹೋಗ್ಬಿಡ್ತಾನೆ. ಇತ್ತ ಕಡೆ ಜೆನಿಫರ್ಗೂ ಕೂಡ ಟೆಡ್ ಮೆಸೇಜ್ ಮಾಡಿ ಕರೀತಾನೆ, ಒಂದು ಲೀಗಲ್ ಇಶ್ಯೂ ಬಗ್ಗೆ ಮಾತಾಡಬೇಕಾಗಿದೆ, ಬೇಗ ಮೀಟ್ ಆಗುವ ಅಂತ. ಸರಿ, ಅದೇನು ವಿಚಾರಿಸೋಣ ಅಂತ ಹೋದ್ರೆ ಇವನು ಯಾವುದೋ ಆಪ್ಷನ್ ಅಲ್ಲಿ ಬರ್ಜರಿ ಬಿಲ್ಡಿಂಗ್ ನಡೆಸಿ ವಕಾಂಡಾದು ಒಂದು ವೈಬ್ರೇನಿಯಂ ಬರ್ಜಿನ ಕೊಂಡ್ಕೊಂಡ್ಬಿಟ್ಟಿರ್ತಾನೆ. ಅಂಡ್ ಅದು ಲೀಗಲ್ಲೋ ಇಲ್ಲೀಗಲ್ಲೋ ಗೊತ್ತಿಲ್ಲ, ಬಟ್ ಈಗ ಅವನ ಹತ್ರ ಇದು ಇದೆ. ಮೊದಲೆಲ್ಲ ನೋಡಿದ್ರೆ ವಕಾಂಡದವರು ಅವ್ರ ವೆಪನ್ ಅನ್ನ ಯಾರ ಹತ್ರನೂ ಇಟ್ಕೊಳ್ಳೋದಕ್ಕೆ ಬಿಡ್ತಾ ಇರೋದಿಲ್ಲ. ಸೇಮ್ ಈಗಲೂ ಅದೇ ರೀತಿ, ವೈಬ್ರೇನಿಯಂ ಇಂದ ಮಾಡಿರೋ ಈ ಬರ್ಜಿಯನ್ನ ವಾಪಸ್ ಕೇಳ್ಬಿಟ್ರೆ ಏನ್ ಮಾಡೋದು ಅನ್ನೋದು ಟೆಡ್ನ ತಲೆನೋವು. ಅದ್ರ ಬಗ್ಗೆ ಮಾತಾಡ್ಬೇಕು ಅಂತಂತೇಳಿ ಕರೆಸ್ಕೊಂಡಿರ್ತಾನೆ. ಆದ್ರೆ ಸ್ವಲ್ಪ ಐಲ್ ಪೈಲ್ ನಂಗೆ ಆಡದ ಅಂತಂತ ಹೇಳ್ಬಿಟ್ಟು ಜೆನಿಫರ್ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಟಾಡ್ ತೋರಿಸ್ತಾನಲ್ಲ ಫೋಟೋ, ಅದರಲ್ಲಿ ಇರುವಂತ ಬರ್ಜಿ ನೋಡೋದಕ್ಕೆ ಸೇಮ್ ಒಕಾಯ ಯೂಸ್ ಮಾಡ್ತಾ ಇರ್ತಾಳಲ್ಲ ಬರ್ಜಿ, ಅದೇ ರೀತಿ ಇರುತ್ತೆ. ಅದು ಅವಳದೇ ಆಗಿರ್ಬೋದು ಅಥವಾ ಅವಳ ಡೋರಾ ಮಿಲಾಜೆ ಟೀಮ್ ಏನಿರುತ್ತೆ ಅದರಲ್ಲಿ ಯಾವ್ದಾದ್ರು ಒಬ್ರು ಮೆಂಬರ್ದ ಆಗಿದ್ರು ಆಗಿರುತ್ತೆ ಅಂತ ಅನ್ಸುತ್ತೆ. ಹಂಗೇನಾದ್ರು ಆಗಿದ್ರೆ ಅದು 100% ಕದ್ದಿರೋದೆ. ಅದೇ ರೀತಿ ಈ ಪ್ರಪಂಚದಲ್ಲಿ ವೈಬ್ರೇನಿಯಂ ಅನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಈ ಸೀನ್ ಅಲ್ಲಿ ಸಣ್ಣ ಇಂಟ್ಸ್ ತರ ಕೊಟ್ಟಿದ್ದಾರೆ ಅಷ್ಟೇ. ಅದು ಕಂಪ್ಲೀಟ್ ಆಗಿ ವಕಾಂಡಾ ಫಾರ್ ಎವರ್ ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ, ಈಗ ಮತ್ತೆ ಕತೆ ಕಡೆ ವಾಪಸ್ ಬರೋದಾದ್ರೆ, ಜೆನಿಫರ್ ಅವರ ಮನೆಗೆ ಹೋಗ್ತಿದ್ದಂಗೆನೆ ಲೀಪ್ ಫ್ರಾಗ್ ಫೋನ್ ಮಾಡಿ ನನ್ನ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾ ಇದಾರೆ, ಬಂದು ಹೆಲ್ಪ್ ಮಾಡು ಅಂತ ಕೇಳ್ಕೊಳ್ತಾನೆ. ಇವಾಗಲೇ ಶಿಯಲ್ಕ್ ಫಸ್ಟ್ ಟೈಮ್ ಅವಳ ಒರಿಜಿನಲ್ ಸೂಟ್ ಹಾಕೊಂಡ್ಬಿಟ್ಟು ಫೈಟ್ ಗಿಳಿಯೋದು. ಇಲ್ಲಿ ಲೀಪ್ ಫ್ರಾಗ್ ಮೇಲೆ ಅಟ್ಯಾಕ್ ಮಾಡಿರೋದು ಬೇರೆ ಯಾರೂ ಅಲ್ಲ, ಅದು ಡೇರ್ ಡೆವಿಲ್ಲೇ. ಇವರಿಬ್ರು ಫೈಟ್ ನೋಡೋದಕ್ಕೆ ನಾನು ಜಗ್ಗಲ್ಲ ನಾನು ಬಗ್ಗಲ್ಲ ಅನ್ನೋ ರೀತಿ ಇರುತ್ತೆ. ಆದ್ರೆ ಕೊನೆಗೆ ಹಲ್ಕ್ ಮಾಡೋ ಥಂಡರ್ ಕ್ಲಾಪ್ಗೆ ಡೇರ್ ಡೆವಿಲ್ ಬಿದ್ದೋಗ್ಬಿಡ್ತಾನೆ. ಕೊನೆಗೆ ಅವನ್ ಮಾಸ್ಕ್ ಅನ್ನ ತೆಗೆದ್ಬಿಟ್ಟು ನೋಡಿದಾಗ ಅವನೇ ಮ್ಯಾಥ್ಯೂ ಮುರ್ಡಾಕ್ ಅನ್ನೋದು ಜೆನಿಫರ್ಗೆ ಗೊತ್ತಾಗೋಗುತ್ತೆ. ಅವಾಗ ಮ್ಯಾಥ್ಯೂ ಮುರ್ಡಾಕ್ ಅವನ್ ಫುಲ್ ಡೇರ್ ಡೆವಿಲ್ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ನನ್ಗೆ ನಿಜವಾಗ್ಲೂ ಕಣ್ ಕಾಣಿಸಲ್ಲ, ಆದ್ರೆ ನನಗೆ ಕೆಲವು ಸೂಪರ್ ಎಬಿಲಿಟೀಸ್ ಇದೆ, ಅದೇ ಎಕೋಲೊಕೇಶನ್, ಅದರಿಂದಾನೇ ನಾನು ಫೈಟ್ ಮಾಡ್ತೀನಿ, ಈ ತರ ಎಲ್ಲ ತಿಳಿಸ್ತಾನೆ. ಇದ್ರ ಜೊತೆಗೆ ಲೀಪ್ ಫ್ರಾಗ್ ಎಂತ ಕದೀಮ ಅಂತಾನು ಹೇಳ್ತಾನೆ, ಅವನ್ ಕೈಲಿ ಕೇಸ್ ಅನ್ನ ಗೆಲ್ಲೋದಿಕ್ಕೆ ಆಗಿಲ್ಲ. ಸೊ ಹಂಗಾಗಿ ಅದೇ ದ್ವೇಷಕ್ಕೆ ಇಲ್ಲಿ ಲೂಕ್ ಅನ್ನ ಕಿಡ್ನಾಪ್ ಮಾಡಿದಾನೆ. ಅದಕ್ಕೋಸ್ಕರನೇ ಡೇರ್ ಡೆವಿಲ್ ಲೀಪ್ ಫ್ರಾಗ್ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಈಗ ಶಿಯಲ್ಕ್ ಬಂದು ಡಿಸ್ಟರ್ಬ್ ಮಾಡಿರೋದ್ರಿಂದ ಲೀಪ್ ಫ್ರಾಗು ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವನ್ನ ಹುಡುಕ್ಬೇಕು, ಹುಡುಕಿ ಹಿಡಿಬೇಕು, ಹಿಡಿದಾದ್ಮೇಲೆ ಲೂಕ್ ಅನ್ನ ಬಿಡಿಸ್ಕೊಂಡು ಬರಬೇಕು, ಇವನನ್ನ ಒದ್ದು ಒಳಗಾಕಿಸ್ಬೇಕು. ಆಸ್ ಇಟ್ ಈಸ್ ಇವರ ಪ್ಲಾನ್ ಪ್ರಕಾರನೇ ಇಲ್ಲಿ ಲೀಪ್ ಫ್ರಾಗ್ ಅನ್ನ ಹಿಡಿತಾರೆ. ಹಿಡಿದಾದ್ಮೇಲೆ ಲೂಕ್ನು ಸೇವ್ ಮಾಡಿ ಕರ್ಕೊಂಡ್ಬರ್ತಾರೆ. ಇಲ್ಲಿ ಶಿಯಲ್ಕ್ ಹೆಲ್ಪ್ ಮಾಡಿದಾಳೆ ಅನ್ನೋ ಕಾರಣಕ್ಕೋಸ್ಕರ ಲೂಕ್ ಅವಳ ಗಾಲಾ ಡ್ರೆಸ್ ಅನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾನೆ. ಇಷ್ಟೊತ್ತಿಗಾಗಲೇ ಡೇರ್ ಡೆವಿಲ್ ಮತ್ತೆ ಶಿಯಲ್ಕ್ ನಡುವೆ ಒಂಥರ ಬಾಂಡಿಂಗ್ ಕ್ರಿಯೇಟ್ ಆಗೋಗ್ಬಿಟ್ಟಿರುತ್ತೆ. ಒಂಥರ ಅಂದ್ರೆ ಒಂಥರ ಬಿಡಿ, ಅದು ನೆಕ್ಸ್ಟ್ ಲೆವೆಲ್ಗೆನೆ ಹೋಗುತ್ತೆ. ಶಿಯಲ್ಕ್ ಅವಳ ಪೋಲಿ ಆಟನೆಲ್ಲ ಡೇರ್ ಡೆವಿಲ್ ಜೊತೆನ ಶುರು ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಓಕೆ, ನೆಕ್ಸ್ಟ್ ಡೇನೆ ಬೆಸ್ಟ್ ಫೀಮೇಲ್ ಲಾಯರ್ ಆಫ್ ದಿ ಇಯರ್ ಫಂಕ್ಷನ್ ನಡೀತಾ ಇರುತ್ತೆ. ಈ ಫಂಕ್ಷನ್ಗೋಸ್ಕರನೇ ಲೂಕ್ ಶಿಯಲ್ಕ್ಗೆ ಗಾಲಾ ಡ್ರೆಸ್ ಅನ್ನ ರೆಡಿ ಮಾಡ್ಕೊಟ್ಟಿರ್ತಾನೆ. ಏನದನ್ನ ಹಾಕೊಂಡ್ಬಿಟ್ಟು ಫುಲ್ ಮಿಂಚ್ತಾ ಇರ್ತಾಳೆ. ಅಲ್ಲಿ ನಾಮಿನೇಟ್ ಆಗಿರೋ ಎಲ್ಲಾ ಫೀಮೇಲ್ ಲಾಯರ್ಸ್ಗಳನ್ನು ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಅವ್ರ ಒಪಿನಿಯನ್ಗಳನ್ನ ಶೇರ್ ಮಾಡ್ಕೊಳ್ಳೋದಿಕ್ಕಂತೇಳಿ ಬಿಟ್ಟಿರ್ತಾರೆ. ಅವಾಗ ಶಿಯಲ್ಕ್ನ ಸರದಿ ಬಂದಾದ್ಮೇಲೆ ಹಿಂದ್ಗಡೆ ಇರೋ ಡಿಸ್ಪ್ಲೇ ಅನ್ನ ಅಲ್ಲಿರೋ ಸೌಂಡ್ ಸಿಸ್ಟಮ್ ಅನ್ನ ಇಂಟೆಲಿಜೆನ್ಸಿಯ ಟೀಮ್ ಅವರು ಆಕ್ ಮಾಡಿ ಶಿಯಲ್ಕ್ ಎಗೇನೆಸ್ಟ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಶಿಯಲ್ಕ್ ಒಬ್ಳು ಮಾನ್ಸ್ಟರ್, ಅವಳನ್ನ ನಂಬೋದಿಕ್ ಹೋಗ್ಬಿಡಿ, ಹಲ್ಕ್ ಪವರ್ ಅನ್ನ ಕದ್ದಿರುವಂತ ಕಳ್ಳಿ ಅವಳು, ನಮ್ಮ ಹತ್ರ ಸಾಕ್ಷಿ ಇದೆ ನೋಡಿ ಅಂತಂತೇಳಿ ಜೆನಿಫರ್ ನ ಪರ್ಸನಲ್ ಡಾಟಾನೆಲ್ಲ ಶೋ ಮಾಡ್ತಾ ಇರ್ತಾರೆ. ಅದರಲ್ಲಿ ಜೋಶ್ ಮತ್ತೆ ಜೆನಿಫರ್ ನ ಪ್ರೈವೇಟ್ ವಿಡಿಯೋನು ಕೂಡ ಪ್ಲೇ ಮಾಡ್ಬಿಡ್ತಾರೆ. ಇದರಿಂದ ಶಿಯಲ್ಕ್ ಗೆ ಫುಲ್ ಕೋಪ ಬಂದು ಡಿಸ್ಪ್ಲೇ ಎಲ್ಲ ಹೊಡೆದಾಕಿ ಕೂಗಾಡ್ಬಿಡ್ತಾಳೆ. ಎಲ್ರು ಎದ್ರುಕೊಂಡು ಓಡೋಗ್ತಾ ಇರ್ತಾರೆ. ಅಲ್ಲಾಗಿದ್ರೆ ಡ್ಯಾಮೇಜ್ ಇಂದ ಎಮರ್ಜೆನ್ಸಿ ಅಲಾರಮ್ ಆನ್ ಆಗ್ಬಿಡುತ್ತೆ. ಅದೇ ಟೈಮ್ಗೆ ಅಲ್ಲಿ ಮಾಸ್ಕ್ ಹಾಕೊಂಡಿರುವಂತ ಒಂದು ಗ್ರೂಪ್ ಅನ್ನ ಶಿಯಲ್ಕ್ ಅಬ್ಸರ್ವ್ ಮಾಡ್ತಾಳೆ. ಅವಾಗ ಗೋಡೆ ಹೊಡ್ಕೊಂಡ್ ಬಂದು ಒಬ್ಬನ್ನ ಹಿಡ್ಕೊಂತಾಳೆ. ಅಷ್ಟೊತ್ತಿಗಾಗ್ಲೇ ಸುತ್ತ ಡ್ಯಾಮೇಜ್ ಕಂಟ್ರೋಲ್ ಅವರು ಬಂದ್ಬಿಟ್ಟು ಅವಳನ್ನ ಕವರ್ ಮಾಡ್ತಾರೆ. ಅಲ್ಲಿಗೆ ಈ ಎಪಿಸೋಡು ಎಂಡ್ ಆಗುತ್ತೆ. ಇಲ್ಲಿ ನಮಗೆ ಮೊದಲಿಂದಾನು ಒಂದು ಡೌಟ್ ಇತ್ತು, ಯಾಕೆ ಇಂಟೆಲಿಜೆನ್ಸಿಯ ಈ ತರ ಶಿಯಲ್ಕ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇದೆ ಅಂತೇಳಿ. ಇಲ್ಲಿ ಲೀಡರೇ ವಿಲನ್ ಆಗಿದ್ರೆ ಅವನಿಗೆ ಶಿಯಲ್ಕ್ ನ ಬ್ಲಡ್ ಮಾತ್ರ ಬೇಕಾಗಿತ್ತು. ಯಾಕೆ ಇಲ್ಲಿ ಶಿಯಲ್ಕ್ ನ ಹೆಸರನ್ನ ಕೆಡಿಸಬೇಕು ಅಂತೆಲ್ಲ ಟ್ರೈ ಮಾಡ್ತಾನೆ. ಅವನಿಗೆ ಆ ಗಾಮಾ ರೇಡಿಯೇಷನ್ ಇರೋ ಬ್ಲಡ್ ಸಿಕ್ಕಿದ್ರೆ ಆಯ್ತು, ಅದರಿಂದ ಸಂಶೋಧನೆ ಮಾಡಿದ್ರೆ ಆಯ್ತು. ಆದ್ರೆ ಈ ಟೀಮ್ ನಲ್ಲಿ ಹಲ್ಕ್ ಕಿಂಗ್ ಅಂತ ಇದ್ದಾನೆ, ಅಂದ್ರೆ ಅವನು ಕೂಡ ಒಬ್ಬ ಹಲ್ಕ್ ಆಗಿರ್ತಾನೆ. ಅಂಡ್ ಶಿಯಲ್ಕ್ ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ ಅದು ರೆಡ್ ಹಲ್ಕ್ ಆಗಿದ್ರೆ ಅವಾಗ ಖಂಡಿತ ಜನರಲ್ ರಾಸ್ ಮತ್ತೆ ಬಂದೇ ಬರ್ತಾನೆ. ಅಂದ್ರೆ ಇಲ್ಲಿ ವಿಲಿಯಂ ಹರ್ಟ್ ಅವ್ರ ಕ್ಯಾರೆಕ್ಟರ್ ನ ರೀಪ್ಲೇಸ್ ಮಾಡಿ ಯಾರೋ ಹೊಸದಾಗಿ ಜನರಲ್ ರಾಸ್ ಕ್ಯಾರೆಕ್ಟರ್ ಗೆ ತಗೊಳ್ತಾ ಇದಾರೆ ಅಂತ ಅನ್ಸುತ್ತೆ. ನೋಡೋಣ ಹ್ಯಾಗ್ ಮಾಡಿರ್ತಾರೆ ಅಂತಂತೇಳಿ. ಇದಿಷ್ಟು ಕಂಪ್ಲೀಟ್ ಆಗಿ ಶಿಯಲ್ಕ್ ಎಪಿಸೋಡ್ 8 ನ ಬ್ರೇಕ್ ಡೌನ್ ವಿಡಿಯೋ ಆಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.